ಗಳಲ್ಲಿ ಅಂದ್ರೆ ಕರ್ನಾಟಕ ಸಾಮ್ರಾಜ್ಯ, ನಾವು ಸಾಮಾನ್ಯವಾಗಿ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಆದರೆ ಮುಖ್ಯವಾಗಿ ಅವರದೇ ಅವರ ಹೆಸರು ಇದ್ದಿದ್ದು ಕರ್ನಾಟಕ ಸಾಮ್ರಾಜ್ಯ. ಆ ಕಾಲದಲ್ಲಿ ಹುಟ್ಟಿದ್ದು ನಮ್ಮ ಅಥವಾ ಸ್ಥಾಪನೆ ಆಗಿದ್ರು ನಮ್ಮ ವಂಶದವರು. ಅಂಡ್ ನಾವು ನಿಜವಾಗ್ಲೂ ನೋಡಕ್ ಹೋದ್ರೆ ನಾವು ಯಾವತ್ತು ಬರೀ ಬ್ರಿಟಿಷರ ಕಾಲದಲ್ಲಿ ಇದು ಮೈಸೂರು, ಕಿಂಗ್ಡಮ್ ಆಫ್ ಮೈಸೂರು ಅಂತ ಇಂಗ್ಲಿಷ್ ನಲ್ಲಿ ಹೆಸರು ಇತ್ತು. ಆದ್ರೆ ಇನ್ನೂ ನಮ್ಮ ಸಂಪ್ರದಾಯದಲ್ಲೆಲ್ಲ ದಸರಾದಲ್ಲಿ ಇರಲಿ ಅಥವಾ ಯಾವುದೇ ಒಂದು ಪೂಜಾ ಏನಾದರೂ ಇರಲಿ, ಇದು ಕರ್ನಾಟಕ ಸಿಂಹಾಸನಾಧೀಶ್ವರ ಅಂತಾನೆ ಸಂಪ್ರದಾಯ ಮುಂದುವರಿತಾ ಇರೋದು. ಸೊ ಅದು ಒಂದು ನಿರಂತರವಾದ ಪರಂಪರೆ ನಡೀತಾ ಇರೋದು. ಬರೀ ವಿಜಯನಗರ ಅಥವಾ ಈ ಕರ್ನಾಟಕ ಸಾಮ್ರಾಜ್ಯ ಅಲ್ಲ, ಕರ್ನಾಟಕ ಸಾಮ್ರಾಜ್ಯ ಆದ್ಮೇಲೆ ಬೇರೆ ಬೇರೆ ವಂಶಗಳನ್ನು ಏನು ಉಳಿದಿದ್ವು ಅದಾದ ನಂತರ ಮೈಸೂರು ಒಡೆಯರ್ ಸಂಸ್ಥಾನನು ಜಯಗೊಳಿಸಿ ಪವರ್ ಅನ್ನು ಕನ್ಸಾಲಿಡೇಟ್ ಮಾಡಿ ಮುಂದುವರಿದ್ದು. ಅದು ಹಿಂದೇನು ಚಾಲುಕ್ಯರು ನೋಡಿದ್ರೆ ರಾಷ್ಟ್ರಕೂಟರು ಎಲ್ಲರೂ ಕೂಡ ನಿರಂತರವಾಗಿ ಈ ಕರ್ನಾಟಕ ಅಂದ್ರೆ ಕರಿಮಣ್ಣಿನ ನಾಡಿನ ಚಕ್ರವರ್ತಿಗಳ ಆಕಾಂಕ್ಷೆಯಿಂದಾನೇ ಅವರ ಆಳ್ವಿಕೆಯನ್ನು ಮುಂದುವರಿಸ್ತಾ ಇದ್ರು. ಅದೇ ಮುಖ್ಯವಾದದ್ದು, ಇದು ನಿರಂತರವಾದ ಪರಂಪರೆ ನಡೀತಾ ಇರೋದು. ವಂಶಗಳನ್ನು ಬೇರೆ ಬೇರೆ ಆಗ್ತಾ ಇದೆ, ಆದ್ರೆ ಪರಂಪರೆ ಒಂದೇನೆ, ಕನ್ನಡಿಗರ ಪರಂಪರೆ ಉಳಿದಿರೋದು ಅಂತ ಬಹಳ ಮುಖ್ಯವಾದದ್ದು. ಅದೇ ನಾವು ಸ್ಮರಣೆ ಮಾಡಬೇಕು ಇತಿಹಾಸ ಓದುವಾಗ.